ಇವಾಗ ದೇವರು ಒಂದು ಮಾತು ಹೇಳಿದ್ದಾರೆ, ಅವಕಾಶಗಳನ್ನು ನಿಮ್ಮನ್ನ ಹುಡುಕೊಂಡು ಬರುವುದಿಲ್ಲ, ನೀವೇ ಅವಕಾಶಗಳನ್ನು ಸೃಷ್ಟಿಸಿಕೊಳ್ಬೇಕು ಅಂತೀವಿ. ಹಾಗೆ ಈ ಪಾದಯಾತ್ರೆಯನ್ನ, ಈ ಪಾಪ ವಿಮೋಚನ ಪಾದಯಾತ್ರೆಯನ್ನ ಪ್ರಾರಂಭ ಮಾಡಿ ನಾವು ಬಿಜೆಪಿ ಮತ್ತು ಜನತಾ ದಳ ಅವರ ಅವಧಿಯಲ್ಲಿ ಮಾಡಿದಂತ ಪಾಪದ ಕೂಸಿಗೆ ಕೊಡಕ್ಕೆ ಈ ಒಂದು ಉತ್ತರವನ್ನ ಕೊಡಿ ಅಂತ ಕೇಳುವಂತ ಒಂದು ಅವಕಾಶ ಮಾಡಿಕೊಟ್ಟು ಇಡೀ ರಾಜ್ಯಕ್ಕೆ ಅವರ ಪಾಪದ ಕೊಡದಲ್ಲಿ ಭ್ರಷ್ಟಾಚಾರದಲ್ಲಿ ಏನೇ ತೊಡಗಿದ್ದಾರೆ. ಬಿಜೆಪಿಯ ಕುಟುಂಬದವರು, ಬಿಜೆಪಿಯ ಮಂದಿರಗಳು, ಕುಮಾರಸ್ವಾಮಿ ಕುಟುಂಬದವರು ಎಲ್ಲ ಸೇರಿ ಏನು ತೂಕ ತೇರಾಡ್ತಿದ್ದಾರೆ, ಅದಕ್ಕೆ ಇವತ್ತು ನಾವು ಉತ್ತರವನ್ನ ಕೇಳಂತ ಒಂದು ಅವಕಾಶವನ್ನ ಅವರು ಮಾಡಿಕೊಂಡಿದ್ದಾರೆ. ಅದಕ್ಕೆ ನಾನು ಅವ್ರಿಗೆ ಅಭಿನಂದನೆಯ ಬಗ್ಗೆ ನಾನು ತಿಳಿಸ್ತೇನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತು ಹೇಳಿದ್ದಾರೆ ಅಂದ್ರೆ, ಇತಿಹಾಸವನ್ನು ಮತ್ತವನು ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನಮ್ಮ ಡಾಕ್ಟರ್ ಪರಮೇಶ್ವರ್ ಅವರು ಏನು ಬಿಜೆಪಿಯ ಮುಖಂಡರು ಕುಮಾರಸ್ವಾಮಿ ಅವರಿಗೆ ಮಾಧ್ಯಮದಲ್ಲಿ ಏನು ಬಿಜೆಪಿಯವರು ಪ್ರಶ್ನೆಗಳನ್ನು ಕೇಳಿದ್ರು, ಏನು ಬಿಜೆಪಿ ಸ್ವಾಮಿ ಅವರು ವಿಧಾನ ಪರಿಷತ್ತಲ್ಲಿ ಪ್ರಶ್ನೆಗಳನ್ನು ಕೇಳಿದ್ರು, ಅದಕ್ಕೆ ಉತ್ತರವನ್ನು ಕೊಡಿ ಅಂತ ಕೇಳಿದ್ರು. ಮತ್ತು ಎಂದಾಳವರು ಅವರ ಶಾಸಕ ಮಾಜಿ ಮಂತ್ರಿಗಳು ಅವರು ನಿನ್ನೆ ಕೂಡ ಏನು ಯಡಿಯೂರಪ್ಪನವ್ರಿಗೆ ವಿಜೇಂದ್ರಿಗೆ ಮತ್ತು ಅವರ ಎಲ್ಲ ನಾಯಕರಿಗೆ ಪ್ರಶ್ನೆಗಳನ್ನ ಕೇಳಿದ್ದಾರೆ, ಅದಕ್ಕೆ ಉತ್ತರ ಕೊಡಿ ಅಂತ ಅವರು ಹೇಳಿದ್ದಾರೆ. ಏನ್ ತಪ್ಪೇನಿಲ್ಲ, ಇರೋ ಸಂಗತಿಯನ್ನು ಏನು ಯಾರು ಚಿಂತೆ ಮಾಡಿಲ್ಲ. ಯಾರು ನಮ್ಮ ಮಂತ್ರಿಗಳು ಇವತ್ತು ಮಾತಾಡಿದ್ರು, ಜಾಧವ್ ಅವರು ಮಾತಾಡಿದ್ರು, ಅರಣ್ಯ ಸಚಿವರು ಮಾತಾಡಿದ್ರು, ಜಮೀರ್ ಮಾತಾಡಿದ್ರು, ದಿನೇಶ್ ಅವರು ಮಾತಾಡಿದ್ರು, ಒಂದು ಅಕ್ಷರ ಕೂಡ ಇತಿಹಾಸ ಬಿಟ್ಟು ಚರಿತ್ರೆ ಬಿಟ್ಟು ಅವರು ಮಾತಾಡಬಹುದಿಲ್ಲ. ನಿಮ್ಮ ಪಾದಯಾತ್ರೆಯಲ್ಲಿ ಪಾಪ ವಿಮೋಚನಾ ಪಾದಯಾತ್ರೆಯನ್ನು ಏನು ಮಾಡ್ತಾ ಇದ್ರಿ, ಮಧ್ಯದಲ್ಲಿ ಇದಕ್ಕೆ ಉತ್ತರವನ್ನು ಕೊಡಬೇಕು. ಕುಮಾರಸ್ವಾಮಿ ಅವರೇ, ನಿಮ್ಮ ಈ ಭಾಗ ಇಲ್ಲಿ ಪ್ರತಿನಿಧಿಸಿದ್ರು, ನಾನು ಚೀಟಿ ಕಳಿಸಿದ್ದಾರೆ, ಯಾರು ತಾರೀಕು ನೀವು ಯಾವ ವರ್ಷ ಎಂಎಲ್ಎ ಆಗಿ, ಆರು ವರ್ಷ ಎಂಎಲ್ಎ ಆಗಿ, ಬಹಳ ಸಂತೋಷ. ಜನ ಆಶೀರ್ವಾದ ಮಾಡಿದ ನಾವು ಚರ್ಚೆ ಮಾಡಕ್ ಹೋಗುದಿಲ್ಲ. ನೀವು ಹೇಳ್ರಿ ಎಷ್ಟು ಜನ ಪಕ್ಕಲ್ಕೊಂಡು ಸಾಗರಿಗೆ, ನೀವು ರೈತರ ಮಕ್ಕಳು ಪಾಪಕ್ಕೆ ಪ್ಯಾಂಟ್ ಬಿಟ್ಬಿಟ್ಟು ಪರಿಚಯ ಹಾಕೊಂಡಿದ್ದೀವಿ. ರೈತರ ಮಗ ನಮ್ಮ ಹಳ್ಳಿಯವರು ಮಾತಾಡ್ತಾರೆ, ಹುಟ್ಟವೆಲ್ಲ ಬಸವಾಗಲ್ಲ ಅಂತ. ಯಾರು ಕೂಡ ಹಳ್ಳಿಗಳಲ್ಲಿ ಬೇಕಾದಷ್ಟು ದನಕರುಗಳೆಲ್ಲ ಹುಟ್ಟವೆ, ಎಲ್ಲರೂ ಹೋಗಿ ಹಾಕಿ ಸಾಧ್ಯ ಇಲ್ಲ, ಎಲ್ಲರೂ ರೈತರು ಆಗಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬರಿಗೆ ಒಂದು ರೈತರಿಗೆ ಕಾಂಗ್ರೆಸ್ ಪಕ್ಷ ಮಾಡಿಕೊಂಡಂತ ಕಾರ್ಯಕ್ರಮದಲ್ಲಿ ಉಳಿದಕ್ಕೆ ಭೂಮಿ ಕೊಡಬೇಕು, ಬಗ್ಗೆ ಸಾಗರಿ ಹಾಕೊಂಡು ಜಮೀನ್ ಕೊಡಬೇಕು, ಅರಣ್ಯ ಕಾಯ್ದೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದ್ದ ಕಾನೂನಲ್ಲಿ ಜಮೀನ್ ಕೊಡಬೇಕು ಅಂತೇಳಿ ಸಂವಿಧಾನದ ಹಕ್ಕು ಸರ್ಕಾರದ ಹಕ್ಕನ್ನ ಕೊಟ್ಟಿದ್ದೇವೆ. ನಿನ್ ಕೈಲಿ ಕುಮಾರ ಒಂದು ಮೀಟಿಂಗ್ ಮಾಡಿ ಒಬ್ಬರಿಗೆ ಬಡವರಿಗೆ ಜಮೀನಿನ ಕೈ ಕೊಡಕ್ಕಾಗಲಿಲ್ಲ, ಯಾವ ತರದ ಹಕ್ಕು ನಿಮಗಿದೆ? ಇದು ನೀನು ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕು. ಎರಡನೇದು, ನಾನು 8 ಕಡೆ 9 ಕಡೆ ಹೋಗಿ
ನಿಮ್ಮನ್ನೆಲ್ಲ ಭೇಟಿ ಮಾಡಿ ನಿಮ್ಮ ಸಮಸ್ಯೆ ಏನು ಅಂತ ಹೇಳಿ ಜನಸ್ಪಂದನಾ ಕಾರ್ಯಕ್ರಮ ಮಾಡಿ ಬಾವಿಗೆ ನಿಮ್ಮ ಸರ್ಕಾರ ಬಂದಿದೆ ಅಂತ ಹೇಳಿ ಬಂದಿದ್ದೆ. ಜಾರ್ಜ್ ಸಾಹೇಬ್ರೆ, ಪರಮೇಶ್ವರ್ ಸಾಹೇಬ್ರೆ, ಎಲ್ಲ ಮಂತ್ರಿ ಸ್ನೇಹಿತರೇ, 22,000 ಜನ ಅರ್ಜಿಗಳನ್ನು ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ಸೈಟ್ ಇಲ್ಲ, ಮನೆ ಇಲ್ಲ, ಜಮೀನಿಲ್ಲ, ಖಾತೆ ಇಲ್ಲ, ಕೆಲಸ ಇಲ್ಲ, ಪೆನ್ಷನ್ ಇಲ್ಲ ಅಂತ ಕೊಟ್ಟಿದ್ದಾರೆ. ನಿಜ ತಾನೆ? 22,000 ಜನ ಕೊಟ್ಟಿದ್ದಾರೆ. ಏನಾಡಬಹುದು ನೀವು ಮಾಡಿದ್ದೆ? ಯಾರಿಗೆ ಸಹಾಯವನ್ನು ಮಾಡಿದ್ದೀರಿ? ಇದಕ್ಕೆ ಉತ್ತರವನ್ನ ಮುಂದೆ ಈ ಭಾಗದ MLA ಚುನಾವಣೆ ಖಾಲಿ ಇದೆ, ನೀವು ಜನ ಉತ್ತರವನ್ನು ಕೊಡಬೇಕು. ಕೊಡ್ತಿರ್ತಾನೆ? ಬೆಂಗಳೂರು ದಕ್ಷಿಣ ಜಿಲ್ಲೆ ನಿಂದಿರ್ತಾನೆ? ಆ ಸ್ವಾಮಿ ಪದ ಜಿಲ್ಲೆ ನಿಂದಿರ್ತಾನೆ? ಉತ್ತರ ಬೇಕು ನನಗೆ. ಕುಮಾರ, ನಾನು ಪ್ರಶ್ನೆ ಕೇಳಿದ್ದೀನಿ, ನನ್ನ ಆಸ್ತಿ ಚರ್ಚೆ ಮಾಡುತ್ತೇನೆ. ಫಸ್ಟ್ ಮೊದಲಿಂದ ಬಾರಿ ಕುಮಾರ, ಬಾಲಕೃಷ್ಣೇಗೌಡ ನಿನ್ನ ಸೋದರ ಅಲ್ವಾ? ಅವರ ತಂದೆ, ಅವರ ಧರ್ಮಪತ್ನಿ, ಅವ್ರ ತಂದೆ, ಅವ್ರ ಮನೆಯವರು ಮೈಸೂರವರು, ಶ್ರೀರಂಗಪಟ್ಟಣ, ಬೆಂಗಳೂರು, ಅವರ ನಟರಿಷ್ಟರು, ಬೇನಾಮಿಗಳು, ಎಷ್ಟೆಷ್ಟು ಜಮೀನು ಅವರ ಹೆಸರಲ್ಲಿ ಆಗಿದೆ. ನಾಳೆ ರಾಮನಗರದಲ್ಲಿ ಅದು ಪುತ್ರ ಕೊಡಬೇಕು. ಒಬ್ಬ ಸರ್ಕಾರಿ ನೌಕರ ಎಷ್ಟು ಸಾವಿರ ಕೋಟಿ ಇದ್ದಾರೆ? ಯಾವ ಆಲೂಗಡ್ಡೆ ಈರುಳ್ಳಿ ಬಿಡ್ಡೆಯಲ್ಲಿ ಸಂಪಾದನೆ ಆಯ್ತು? ಅದು ಕೊಡವೇ. ನಾನು ಹೇಳಿದ್ದೇನೆ, ಬೈ ಬಾತ್ರ ಅಗ್ರಿಕಲ್ಚರ್ ಬೈ ಪ್ರೊಫೆಷನ್ ಆಗ ಬಿಸ್ನೆಸ್ ಮ್ಯಾನ್. ನೀನ್ ಹಂಗೆ ಹೇಳಿಲ್ಲ. ನಾನು ಪಂಚಾಯತ್ ಕೊಂಡಿದ್ದೀನಿ, ನಾನು ಹೊಲ ಉಳ್ತಾ ಇದ್ದೀನಿ ಅಂತ ನೀನು ಹೇಳಿದ್ದೀನಿ. ಜೀವನ ಮಾಡ್ತಾ ಇದ್ದೀನಿ ಅಂತ ನೀನು ಮಣ್ಣಿನ ಮಗ ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ತಂದೆ ಮಣ್ಣಿನ ಮಕ್ಕಳಿರ್ಬೋದು. ನಾವು ನನ್ನನ್ನ ಕಲ್ಲಿನ ಮಗ, ಕಲ್ಲು ಹುಡುಗಿ ಮಾಡಿಬಿಟ್ಟಿದ್ದೀನಿ ಅಂತ. ನನ್ನ ಮೇಲೆ, ನನ್ನ ತಮ್ಮನ ಮೇಲೆ, ನನ್ನ ಧರ್ಮಪತಿ ಮೇಲೆ, ನನ್ನ ತಂಗಿ ಮೇಲೆ ನೀನು ಕೇಸ್ ಹಾಕ್ಸಿ ಏನಾಯ್ತು? ಏನು ಮಾಡಕ್ಕಾಗಲಿಲ್ಲ. ನೀನು ನಿನ್ನ ಕುಟುಂಬದವರು ಏನ್ ಮಾತಾಡಲೆ? ಮಿಲಿಟರಿಯವರು ಬಂದು ನನ್ನ ಕರ್ಕೊಂಡು ಹೋಗ್ತಾರೆ ಅಂತ. ನೀನು ಬಂದು ನನ್ನನ್ನ ಜೈಲು ನೋಡಲ್ಲಪ್ಪ. ನನ್ನ ಆತ್ಮನಿಗೆ ಹೆಂಗಿತ್ತು? ನಾನು ಜೈಲು ಹೋದಂತ ಕೇಳ್ತೇನೆ. ನ್ಯಾಯಾಲಯ ಇವತ್ತು ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ, ಗೊತ್ತಿದ್ದೆ ನಿಮಗೆ? ನನ್ನ ತಂಗಿ ಮೇಲೆ, ನನ್ನ ತಮ್ಮನ ಮೇಲೆ, ನನ್ನ ಹೆಂಡತಿ ಮೇಲೆ ಕೇಸ್ ಹಾಕಲ್ಲ. ನಿನ್ನ ಸಹೋದರ ಬಾಲಕೃಷ್ಣೇಗೌಡ ಕೇಳಿ ಸೈನ್ ಹಾಕ್ಸಿ ಕೇಸ್ ಹಾಕ್ಸಿದ್ದಲ್ಲ, ಅವೆಲ್ಲ ವಜಾ ಆಗಿದೆ, ಗೊತ್ತಿದ್ದೆ ನಿಮಗೆ? ಆದ್ರೆ ನಿನ್ನ ಡಿನೋಟಿಫಿಕೇಶನ್ ಇಂದ ನಾನು ಚರ್ಚೆ ಮಾಡಿಲ್ಲ. ನಿನ್ನ ಮೈನಿಂಗ್ ಕೇಸ್ ಇಂದ ಚರ್ಚೆ ಮಾಡಿಲ್ಲ. ನಿನ್ನ ಸಹೋದರರು, ನಿನ್ನ ಕುಟುಂಬದವರು ಆಸ್ತಿಯಿಂದ ಪಟ್ಟಿ ಬಿಡುಗಡೆ ಮಾಡಿಲ್ಲ. ಪಟ್ಟಿ ಬಿಡುಗಡೆ ಮಾಡ್ತೀನಿ, ಪಟ್ಟಿ ಬಿಡುಗಡೆ ಮಾಡ್ತೀನಿ, ಪಟ್ಟಿ ಬಿಡುಗಡೆ ಮಾಡ್ತೀನಿ. ಇವತ್ತು ಒಂದು ಟ್ರಯಲ್ ಉಂಟು, ಒಂದು ಟ್ರಯಲ್ ಬಿಜೆಪಿಯವರಿಗೆ ಎಲ್ಲ ಸಕ್ಕೆ. ನೀನು ನಿನ್ನ ಅಸ್ತಿತ್ವಕ್ಕೋಸ್ಕರ ಬರೀ 19 ಸೀಟ್ ಬಂತು ನಿನ್ನ ಅಧ್ಯಕ್ಷತೆಯಲ್ಲಿ. ನನ್ನ ಅಧ್ಯಕ್ಷತೆಯಲ್ಲಿ 136 ಸೀಟ್ ಬಂತು. ನೀನು ಹೋಗಿ ಜನತಾದವರು ಹಿಟ್ ಅಂಡ್ರನ್ ಬ್ಲಾಕ್ ಮೇಲ್ ಕುಮಾರಸ್ವಾಮಿ, ನೀನು ಹಿಟ್ ಅಂಡ್ರನ್ ಕುಮಾರಸ್ವಾಮಿ, ನೀನು ನೀನು ಎಲ್ಲರೂ ಎದುರಿಸಕ್ಕೆ ಆ ಬಿಜೆಪಿ ಅವರು ಎದುರಿಸಕ್ಕೋದೆ. ನೀನು ಆ ಜಿಡಿ ದೇವರು ಕೇಳೋ ಸ್ಟೇಟ್ಮೆಂಟ್, ಮಗನ ಕೇಳೋ ಸ್ಟೇಟ್ಮೆಂಟ್, ನೀನು ಸ್ಟೇಟ್ಮೆಂಟ್ ಯಾಕೆ ಬರಲ್ಲ ಅಂತ ಹೇಳಲ್ಲ, ಯಾಕೆ ಹಿಡಿತಾ ಇದ್ದೆ? ನಿನ್ನ ಅಧಿಕಾರಕ್ಕೋಸ್ಕರ